ನನ್ನ ಗಾಡಿಗೂ ನನಗೂ ಒಂದೇ ಡಿಫ್ರೆನ್ಸ್, ನಾನು ಮಾತಾಡ್ತೀನಿ ಅದು ಮಾತಾಡಲ್ಲ. ಆ ಥರ ಇಬ್ಬರು ಫೀಲಿಂಗ್ಸ್ ಎರಡು ಸೇಮ್ ಇದೆ. ನಮ್ಮ ಅಪ್ಪನ ದೊಡ್ಡ ನಾನು ಮೇರಿತಿದ್ದೀನಿ, ನಿನ್ನೇನೋ ಉರಿತಿದ್ಯಾ? ನಮ್ಮ ಅಪ್ಪ ಮಾತ್ರ ನನಗೋಸ್ಕರ, ನಾನು ಖುಷಿಯಾಗಿರಲಿ ಅಂತ, ನಾನು ನಮ್ಮ ಅಣ್ಣ ಖುಷಿಯಾಗಿರಲಿ ಅಂತ ಹೇಳಿ. ಬಾಯ್. ಸೊ ಕಳ್ಳಕೃಷಿಯಿಂದ ಯಾವುದೋ ಸೇಲಂ ಹತ್ರ ಹತ್ರ ಇದೆ, ಇಲ್ಲಿಂದ 130 kilometers. ಸೊ ಡೆಸ್ಟಿನೇಷನ್ ಇವಾಗ ಅಲ್ಲಿಗೆ ನಂದು ಏರ್ಕಾಡ್. ಸೊ ಏರ್ಕಾಡಿಗೆ ಹೋಗಿ ಅಲ್ಲಿ ಪ್ಲೇಸಸ್ ಸ್ವಲ್ಪ ನೋಡಿ ಇಲ್ಲಿಂದ ಜೂಟ್ ಅಂತೀನಿ. ಓಕೆ, ಏರ್ಕಾಡ್ ತಮಿಳ್ನಾಡು 122 kilometers. ಸೊ ಇವಾಗ ಫ್ಯೂಯಲ್ ಟ್ಯಾಂಕ್ ಫುಲ್ ಮಾಡಿಸುವಂಥ ಸಮಯ. ಫ್ಯೂಯಲ್ ಟ್ಯಾಂಕ್ ಎಷ್ಟಿದೆ ಅಂತಲೇ ಗೊತ್ತಿಲ್ಲ ನನಗೆ. ಥರ್ಟಿ ಒನ್ ಕಿಲೋಮೀಟರ್ಸ್ ರೇಂಜ್ ಅಂತ ತೋರಿಸ್ತಿದೆ. ಕೊನೆಗೂ ಏರ್ಕಾಡ್ಗೆ ಹೋಗಿ ಹೋಗ್ಬಿಟ್ಟು ಬರ್ತೀವಿ. ಇದೇನಿದೆ 52 minutes. ಅದು ಹೈವೇ ಹತ್ತಾನ, ಸೇಫ್ ಆಗಿರುತ್ತೆ. ಇಲ್ಲಿ ಕಾರ್ಡ್ ಮಷಿನ್ ಇಲ್ಲ ಗುರು, ಇಲ್ಲಿ ಪೆಟ್ರೋಲ್ ಹಾಕ್ಸೋದು ವೇಸ್ಟೇ. ಸೊ ಟುಡೇ ಇವತ್ತು ನನ್ನ ಲಾಸ್ಟ್ ದಿನ ಟ್ರಿಪ್ಪುದು, ಮಾತ್ರ ಬೇರೆ ಲೆವೆಲ್ ಫೀಲ್ ಆಗಿತ್ತು. ಸೊ ಐ ಎಂಜಾಯ್ಡ್ ಇಟ್ ಅ ಲಾಟ್. ಚರಣ್ ಮನೇಲವರಾಗಲಿ ಅವ್ರ ಫ್ಯಾಮಿಲಿಲಾಗಲಿ, ಸೊ ನಾನು ಇವ್ರ ಮನೆಗೆ 2 nights ಇದೆ, ಇವ್ರ ಮನೇಲೆ 2 nights 1 day ಇದ್ದೆ. ಸೊ ಆ್ಯಡ್ ಅ ಗ್ರೇಟ್ ಫನ್ ಫ್ಯಾಮಿಲಿ ಟೈಮಲ್ಲಿ, ಚೆನ್ನಾಗಿತ್ತು. ಆಮೇಲೆ ನಿನ್ನೆ ಅದು ಫಾಲ್ಸ್ ಅಂತ ಹೋದ್ವಿ ಅದು. ಸೊ ಅವ್ರು ಏನಂತ ಹೇಳಿದ್ರು, ಮಾರ್ನಿಂಗ್ 10 o'clock ಹೋದರೆ ನೀವು 2 o'clock ಆಫ್ಟರ್ನೂನು ಅಥವಾ 3 o'clock ಬರ್ತೀರಾ, ನೀವು ಇವಾಗ ಹೋದರೆ ನೈಟ್ 12 ಗಂಟೆಗೆ ಬರೋದು, ಅದು ಕತ್ತಲೆಲ್ಲ ಡೇಂಜರಸ್ಸು, ಲೀಚ್ ಗೀಚ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆಗ್ಬೇಕು ಗುರು, ರಿಸ್ಕ್ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ವಿ. ರಿಸ್ಕ್ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು, ಇದು ಬೇರೆ ಈ ಥರ ಲಾಂಗ್ ಲಾಂಗ್ ರೈಡ್ಗೆಲ್ಲ ಬಂದಿದ್ದೀವಿ. ಸೊ ಇದೆಲ್ಲ ಹಳ್ಳಿ ಅಂದ್ಕೊಂಡಿದ್ದೆ, ಫುಲ್ಲು ಎಲ್ಲ ಕಲ್ಲಕುರುಚಿ ಅಂದರೆ ಒಂದು ಸಿಟಿ ತರಕ್ಕೆ ಹೋಗಿದೆ ಇಲ್ಲಿ. ಸೊ ನಿಮ್ಗೆಲ್ಲೇ ನೋಡ್ಬೋದು, ಗೋಲ್ಡ್ ಶಾಪೇ ಇದೆ, ಗೋಲ್ಡ್ ಶಾಪ್ ಬಿಟ್ಟರೆ ಏನಿಲ್ಲ. ಮತ್ತು ಇಲ್ಲಿ ಪರೋಟಾ ಫೇಮಸ್ ಗುರು, ಪರೋಟಾ ಭಾರಿಯಾಗಿರುತ್ತೆ. ಏನು ಎಲ್ಲಿ ಯಾವುದೇ ಅಂಗಡಿಗೂ ಪರೋಟಾ ಸಿಗುತ್ತೆ ಇಲ್ಲಿ, ಬೇರೆ ಲೆವೆಲ್ ಫೇಮಸ್ ಆಗಿದೆ ಪರೋಟಾಗಳೆಲ್ಲ ಇಲ್ಲಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿದೆ. ಸೊ 1100 something ಆಯಿತು. ಸೊ ರೇಂಜ್ ಬಂದುಬಿಟ್ಟು ಅದನ್ನು ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ರೇಂಜ್ ತೋರಿಸ್ತಿರೋದು ಬಂದುಬಿಟ್ಟು 405. ಸೊ ಇಲ್ಲಿಂದ ಏರ್ಕಾಡಿಗೆ 130 kilometers ಇದೆ, 130 kilometers ಪ್ಲಸ್ ಅಲ್ಲಿಂದ ಬ್ಯಾಂಗ್ಳೂರಿಗೆ 270 kilometers ಇದೆ. ಪೀಸಾಗಿ ಹೋಗೋಣ, ಆರಾಮಾಗಿ ಹೋಗುತ್ತೆ ಗಾಡಿ ನನ್ನ ಪ್ರಕಾರ, ಮತ್ತು ಫ್ಯೂಯಲ್ ಆಕ್ಸಿಡೆಂಟ್ ಇರೋಲ್ಲ. 405 ಅಂತ ತೋರಿಸ್ತಿದೆ, ನಾನು ಎಕಾನಮಿ ಎಲ್ಲ ಹೋಗ್ತಿರೋದ್ರಿಂದ ಪೀಸಾಗಿ ಬರುತ್ತೆ. ಅದನ್ನು ಅದು ಇನ್ಕ್ರೀಸ್ ಆಗುತ್ತೆ, 405 ಇರೋಲ್ಲ, ಅದು 420 ಹೋಗುತ್ತೆ. ಸೊ ಒಂದ್ಸಲ ನಾನು ಫುಲ್ ಟ್ಯಾಂಕ್ ಹಾಕಿಸಿದಾಗ ಅದ್ರದ್ದು ಟೋಟಲ್ ಆ್ಯಾವ್ರೇಜ್ ಕಿಲೋಮೀಟರ್ ರೈಡಿಂಗ್ ಬಂದುಬಿಟ್ಟು 450-470 ಅನ್ನೋ ತೋರಿಸಿತ್ತು. ಬಟ್ ನಾನು ಪಾಂಡಿಚೇರಿಗೆ ಹೋಗಬೇಕಾದ್ರೆ ಕರೆಕ್ಟಾಗಿ 400 kilometers ಹತ್ತಿರ ಕರೆಕ್ಟಾಗಿ ಮೈಲೇಜ್ ಕೊಟ್ಟಿದೆ. ಕೊನೆಗೂ ಕಳ್ಳಕುರುಚಿ ಬಿಟ್ಟು ಹೊರಟಾಯ್ತು, ಇವಾಗ ಹೈವೇ ಹತ್ತುತ್ತೀನಿ. ಹೈವೇ ಹತ್ತಿಬಿಟ್ಟು ನಾನು ಅಲ್ಲಿ ಡೆಸ್ಟಿನೇಷನ್ ತೋರಿಸಿದ್ರೆ 12 o'clock ಅಂತ ತೋರಿಸ್ತಿದೆ. ಓಕೆ, ಒಂದು 12 o'clock ನಿಧಾನಕ್ಕೆ ಹೋದರೆ, ಒಂದು 60 ಹೋದರೆ ಆರಾಮಾಗಿ ಹೋಗ್ಬೋದು. ಏನು 120 kilometers ಅಲ್ಲ, ಏನು ಜಾಸ್ತಿ ದೂರ ಏನಿಲ್ಲ, ಅದು ಆರಾಮಾಗಿ ಹೋಗ್ಬೋದು. ಸೊ ಹೈವೇ ಹತ್ತಿದ್ದೀನಿ. ಈ ಹೈವೇಲ್ ಓಡಿಸ್ತೀನಿ ನಾ ಗಾಡಿನ, ಈ ಹಳ್ಳಿ ಏರಿಯಾದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋ ರೋಡಲ್ಲಿ ಗಾಡಿ ಓಡಿಸಿದ್ರೆ ಅದೊಂಥರ ಬೇರೆ ಥರ, ನೇಚರ್ಗೆ ಗಾಡಿ ಓಡಿಸೋದು ಖುಷಿ ಆಗುತ್ತೆ. ಅದೇ ಹೈವೇಲಿ ಒಂದೇ ಸ್ಟ್ರೆಚ್ಚಲ್ಲಿ ಒಂದೇ ಇದರಲ್ಲಿ ಹೋಗೋಕ್ಕೆ ಬೇಜಾರಾಗ್ಬಿಡುತ್ತೆ. ಹೈವೇಲ್ ಬಂದರೆ ಅರ್ಜಿ ಗಾಡಿನ ಟಾಪ್ ಸ್ಪೀಡಲ್ಲಿ ಹಿಡಿಬೇಕು ಅನಿಸುತ್ತೆ. ನಾವಿಲ್ಲಿ ಟಾಪ್ ಸ್ಪೀಡ್ ಚೆಕ್ ಮಾಡೋಕ್ಕಾದ್ರೂ ಆಗಲಿ, ಗಾಡಿದೇನೆ ಇದು ಚೆಕ್ ಮಾಡೋಕ್ಕಾದ್ರೂ ಬಂದಿಲ್ಲ, ನನ್ನ ರೈಡ್ ಎಂಜಾಯ್ ಮಾಡೋಕ್ಕೆ ಬಂದೆ. ಸೊ ಹೋಗ್ತಾಯಿದ್ದೀನಿ, ನನ್ನ ಪೀಸ್ಫುಲ್ ರೈಡ್ನ ಎಂಜಾಯ್ ಮಾಡ್ಕೊಂಡು. ಈ ಥರ ರೈಡ್ಗೆ ಹೋದರೆ ಬೇರೆ ಲೆವೆಲ್ ಖುಷಿ ಸಿಗುತ್ತೆ ಗುರು, ನನಗಂತೂ ಈ ಥರ ರೈಡು ತಿಂಗಳಿಗೆ ಒಂದ್ಸಲ ಹೋಗ್ಬೇಕಂತ ತುಂಬ ಆಸೆ. ತಿಂಗಳಿಗೆ ರಜಾ ಕೊಡ್ತಾರೆ ಕಾಲೇಜಿಂದ, ರಜಾ ಕೊಡಲ್ಲ ಅಂತೇನಿಲ್ಲ. ಆದರೆ ಏನು ರಜಾ, ಸಾಟರ್ಡೆ ಫ್ರೈಡೆ ನೈಟ್ ಇಲ್ಲಿಂದ ಮನೆಯಿಂದ ಹೊರಟ್ರೆ ಸಾಟರ್ಡೆ ಸಂಡೇ ಇದ್ರೂ ರಜಾ ಇರುತ್ತೆ. ಸೊ ಎಲ್ಲ ಸಾಟರ್ಡೇಸ್ ರಜಾ ಇರಲ್ಲ, ಬಟ್ ಫೈನ್ ಹಾಫ್ ಡೇ ಇರುತ್ತೆ. ಅದು ಯಾರು 3 class ಬಂಕ್ ಮಾಡಿದ್ರೆ, ಮಂಡೇ ಒಂದು 4 class ಬಂಕ್ ಆಗಿದ್ರೆ ಏನಾಗಲ್ಲ, ಅಟೆಂಡೆನ್ಸ್ ಪರ್ಸೆಂಟ್ ಹಂಗೆ ಮೇಂಟೈನ್ ಆಗುತ್ತೆ. ಬನ್ನಿ ಏರ್ಕಾಡ್ ರೂಟಲ್ಲಿ ನಿಮಗೆ ಸಿಗ್ತೀನಿ ಇದು ಹೈವೇ.
ಅಷ್ಟು ಸರಿ ಇರಲ್ಲ. ಹೀಗೆ ಎರ್ಕಾಡ್ ರೂಟಿಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಓ ಹಾಯ್ 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 ನೋಡಿ, ಆಲ್ರೆಡಿ 22 kilometers ಓಡಿಸಿದೆ ನಾನು ಫುಲ್ ಟ್ಯಾಂಕ್ ಆದಾಗಿಂದನು. ಅದು ನಿಮ್ಗೆ ಕಾಣಿಸಿದೆಲ್ಲ ಗೊತ್ತಿಲ್ಲ, 22.3 kilometers ಆಗಿದೆ ಓಡಿಸಿರೋದು ನಾನು. ಮೈ ರೇಂಜ್ ಎಷ್ಟು ತೋರಿಸಿದೆ ಗೊತ್ತಾ, 433 ಅಂದರೆ ಅಪ್ರಾಕ್ಸಿಮೇಟ್ 450 kilometers ರೇಂಜ್ ಕೊಡ್ತಿದೆ ನನ್ನ ಗಾಡಿ. ಸೊ ಒಂದು ಫುಲ್ ಟ್ಯಾಂಕಿಗೆ 450 ಹೋಗುತ್ತೆ, ಅದನ್ನು ಡಿಕ್ರೀಸ್ ಆಗ್ತಾನೆ ಇದೆ. ಅವಾಗಲೇ ಚೆಕ್ ಮಾಡಿದಾಗ ಫುಲ್ ಡಿಕ್ರೀಸ್ ಆಗ್ತಾನೆ ಬರ್ತಿದೆ. ಅಂದರೆ ಅಷ್ಟೇ, ಇವಾಗ ಅದ್ರ ಮೇಲೆ ಇನ್ಕ್ರೀಸ್ ಆಗಲ್ಲ. 60-70 ಅಷ್ಟೇ ಕ್ರೂಸ್ ಆಗ್ತಿರೋದು ಗಾಡಿ. ನನ್ನ ಗಾಡಿ ಮೇಲೆ ಹಾಕಲ್ಲ, ವಿದ್ಯುತ್ ಜಾಸ್ತಿ ಆಗ್ತಿದೆ ನನಗೂ, ಅದಕ್ಕೆ ಒಂದೇ ಡಿಫ್ರೆನ್ಸ್ ನನ್ನ ಗಾಡಿಗೂ ನನಗೂ ಒಂದೇ ಡಿಫ್ರೆನ್ಸ್. ನಾನು ಮಾತಾಡ್ತೀನಿ, ಅದು ಮಾತಾಡಲ್ಲ. ಆ ಥರ ಇಬ್ಬರು ಫೀಲಿಂಗ್ಸ್ ಎರಡು ಸೇಮ್ ಇದೆ. ಇದಕ್ಕೇನೇ ಪ್ರಾಬ್ಲಮ್ ಆಯಿತು ಅಂದರು ಹಾರ್ಟಲ್ಲಿ ಚುಚ್ಚಿದಾಗ ಅಷ್ಟು ನೋವಾಗುತ್ತೆ. ಹೆಂಗಾಗತ್ತೆ ಅಂದರೆ ಒಂದು ಚಿಕ್ಕ ಸ್ಕ್ರ್ಯಾಚ್ ನನ್ನ ಗಾಡಿ ಮೇಲೆ ಜೀವ ಹೋದಾಗೆ ಆಗುತ್ತೆ. ಆ ಸೈಲೆನ್ಸರ್ ಹತ್ರ ಒಂದು ಚಿಕ್ಕ ಸ್ಕ್ರ್ಯಾಚ್ ಆಗಿತ್ತು ಕಣೆ, ಹಿಂಗೆ ಆಗ್ಬಿಡ್ತು ಗೊತ್ತಾ. ಇದು ಮಾತಾಡೋಕ್ಕಾಗಲ್ಲ, ಕಂಪ್ಲೇಂಟ್ಸ್ ಹೇಳಲ್ಲ, ಬಟ್ ದಿಸ್ ಶೋಸ್ ಲಿಟ್ರಲಿ ಲಾಟ್ ಆಫ್ ಲವ್ ಟು ಅಸ್. ನಮ್ಮನ್ನು ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡು ಹೋಗುತ್ತೆ, ಸೇಫ್ಟಿಯಾಗಿ ವಾಪಸ್ ಕರ್ಕೊಂಡು ಬರುತ್ತೆ. ನಾನು ಫ್ರಮ್ 18 ಇವಾಗ ನನ್ನ ಏಜ್ ಅಪ್ರಾಕ್ಸಿಮೇಟ್ಲಿ 19 ಅಪ್ರಾಕ್ಸಿಮೇಟ್ಲಿ ಎಲ್ಲ ಇನ್ನೊಂದು 5 months ಆದರೆ 20 ಆಗುತ್ತೆ. ಏಜ್ ಇವಾಗ 19, ನಾನು 16-15 ತನಕ ಮನೇಲೇ ಇದ್ದೆ, ಏನೋ ಗೊತ್ತಿರಲಿಲ್ಲ. ಆಮೇಲೆ ಹಾಸ್ಟೆಲ್ಗೆ ಹೋದ ಅಲ್ಲೊಂದು ಸ್ವಲ್ಪ ಗೊತ್ತಾಯಿತು. ನಾನು ಏಜ್ ಸಿಕ್ಸ್ಟೀನ್ ದಾಟಿದ ತಕ್ಷಣ ನನ್ನ ಗಾಡಿ ಯಾವಾಗ ಓಡ್ತದೆ ಸ್ಟಾರ್ಟ್ ಮಾಡೋದು ಅವಾಗ ಅರ್ಥ ಆಯಿತು. ನಾನು ಯಾವಾಗ ಗಾಡಿ ಲಾಂಗಾಗೆ ಅಟ್ ಏಜ್ ಆಫ್ 19 ನನ್ನ ಗಾಡಿ ಲಾಂಗಾಗಿ ತೊಗೊಳೋಕೆ ಸ್ಟಾರ್ಟ್ ಮಾಡೋದು, ಐ ಸಾ ಹೌ ದ ಪೀಪಲ್ ಆರ್. ನಿಮ್ಮ ಅಕ್ಕಪಕ್ಕ ಜನ ಚೆನ್ನಾಗಿರ್ತಾರೆ ಬಿಕಾಸ್ ಯುವರ್ ಡ್ಯಾಡ್ ಯಾರಿಂದ ಆದರೂ ಆಗಿರಲಿ, ನಿಮ್ಮ ತಂದೆ ತಾಯಿ ಒಳ್ಳೆಯವರಾಗಿದ್ರೆ ನಿಮಗೂ ಅದೇ ಮರ್ಯಾದೆ ಸಿಗುತ್ತೆ. ಬಟ್ ಅವ್ರ ಬಿಟ್ಟು ಆಚೆ ಬಂದರೆ ಹೌ ಪೀಪಲ್ ಸಿ ಯು ಅದೆಲ್ಲ ಇವಾಗ ಇವಾಗ ಗೊತ್ತಾಗ್ತಿದೆ. ಸೋ ಇವ್ರ ಜನ ನೋಡೋದೇ ಬೇರೆ ಥರ, ಅದೆಲ್ಲ ತಲೆನೂ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫಲ್ಲಿ ನೀವು ಇಂಪಾರ್ಟೆಂಟ್, ಪೇರೆಂಟ್ಸ್ ಇಂಪಾರ್ಟೆಂಟ್, ನಿಮ್ಮ ಖುಷಿ ಯುವರ್ ಹ್ಯಾಪಿನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಿಮ್ಮ ತಂದೆ ತಾಯಿ ಬಯಸೋದು ಅದೇ ಅಲ್ಲ, ನನ್ನ ಮಗ ಖುಷಿಯಾಗಿರಲಿ. ಅವ್ರು ಯಾವಾಗೋಸ್ಕರ ದುಡಿತಾರೆ ಗುರು, ನಿಮಗೋಸ್ಕರನೇ ದುಡಿಯೋದು. ನೀವು ಚೆನ್ನಾಗಿರಲಿ ಹಾಗೆ ಹೀಗೆ ಅಂತ ನಿಮಗೋಸ್ಕರ ದುಡಿತಾರೆ. ಸೊ ಅದನ್ನೊಂದು ಬೇಸಿಕ್ ಲಾಜಿಕಲ್ ಪಾಯಿಂಟ್ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತು ಒಬ್ಬೊಬ್ಬರು ಮಾತಾಡ್ತಾರೆ, ಏನೋ ಅಪ್ಪನ ದುಡ್ಡಲ್ಲಿ ಮರಿತವನೆ ಹಾಗೆ ಹಾಗೆ. ಗುರು ನಮ್ಮಪ್ಪನ ದುಡ್ಡಲ್ಲಿ ನಾನು ಮರಿತಿದ್ದೀನಿ, ನಿನ್ನೇನು ಉರಿತಿದ್ಯಾ? ಗುರು ನಮ್ಮಪ್ಪ ಮಾತ್ರ ನನಗೋಸ್ಕರ, ನಾನು ಖುಷಿಯಾಗಿರಲಿ ಅಂತ, ನಾನು ನಮ್ಮಣ್ಣ ಖುಷಿಯಾಗಿರಲಿ ಅಂತ. ಬೇರೆಯವ್ರು ಏನು ಮಾತಾಡ್ತಾರೋ ನನಗೆ ಬೇಡ ಅದು. ನಮ್ಮಪ್ಪ ಮಾಡ್ತಾರೆ ನಮ್ಮಿಬ್ಬರಿಗೋಸ್ಕರ, ನಾವು ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರಲಿ, ಖುಷಿ ಖುಷಿಯಾಗಿರಲಿ ಅಂತ. ಅದು ಬಿಟ್ಟು ಎಲ್ಲ ಉಳಿಸ್ಕೊಂಡು ಹೋಗಿ ಉಪಕಾರ ಕೊಟ್ಟಿವ. ಸತ್ಮೇಲೆ ಯಾರೇ ಏನು ತೊಗೊಂಡೋಗಲ್ಲ ಗುರು, ಅವನೇನು ಮಣ್ಣು ತೊಗೊಂಡೋಗ್ತಾನೆ ಅಷ್ಟೇ, ಮಣ್ಣು ಅವ್ನ ಮೇಲಿರುತ್ತೆ. ಸತ್ಮೇಲೆ ಯಾರು ಏನು ತೊಗೊಂಡೋಗೋಕ್ಕಾಗಲ್ಲ, ಎಷ್ಟೇ ದುಡ್ಡಿದ್ರು ಎಷ್ಟೇ ಆಸ್ತಿ ಇದ್ರೆ ಏನು ತೊಗೊಂಡೋಗೋಕ್ಕಾಗಲ್ಲ ನಿಮ್ಮ ಕೈಯಿಂದ. ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲ ನಾನು ಈ ಥರ ಹಂಗೆ ಹಿಂಗೆ ದುಡ್ಡು ಉಳಿಸ್ಬೇಕು ಅಂತ ಇದು ಮಾಡಬೇಕು ಲೈಫ್ನ, ಇಲ್ಲ ಮುಂದೆ ಎಂಜಾಯ್ ಮಾಡ್ತೀನಿ ಅಂದರೆ ಯಾವನಿಗೆ ಗೊತ್ತೇನಾಗಿರುತ್ತೆ ಅಂತ. ಅದಲ್ಲ ಇವಾಗ ಫೋನ್ ಮಾಡಿಬಿಟ್ಟು ಈ ಥರ ಹೇಳ್ತಾರಲ್ಲ, ಕಾಂಡಾಗೋಗ್ಬಿಡುತ್ತೆ ದೇಶದಲ್ಲಿ, ಮುರಿದೋಗ್ಬಿಡುತ್ತೆ, ಟಾಪ್ ಟೊಮೊಟೊ ಮುರಿದು ಬಿಡುತ್ತೆ. ಅದಕ್ಕೆ ಈ ಥರ ರೈಡ್ಗೆ ಹೋದಾಗ ಯಾರು ಮಕ್ಕಳು ಫೋನ್ ಎತ್ತಬಾರ್ದು. ನಾನು ಒಬ್ಬೊಬ್ರು ಹೇಳ್ತಾರೆ ತುಂಬ ಸಪೋರ್ಟಿವ್, ಓಕೆ ಫೈನ್ ಹುಷಾರು ಹೋಗ್ಬಿಟ್ ಬಾ, ಹುಷಾರಾಗಿ ಹೋಗಿ ಹುಷಾರಾಗಿ ಬಾ, ಅದು ತುಂಬ ಇಂಪಾರ್ಟೆಂಟ್, ಎನ್ಕರೇಜ್ ಮಾಡೋದು ಇಂಪಾರ್ಟೆಂಟ್. ಸೊ ನಮಗೆ ಹುಷಾರಾಗಿರು ಅಂತ ಹೇಳೋದು ಅದೆಲ್ಲ ಇಂಪಾರ್ಟೆಂಟ್. ಯಾವತ್ತಿದ್ರೂ ನೀವು ರೈಡ್ಗೆ ಎಲ್ಲ ಹೋದ್ರು ಯಾರ್ದಾದ್ರೂ ಆಶೀರ್ವಾದನೋ, ದೊಡ್ಡವ್ರ ಆಶೀರ್ವಾದನೋ, ನಿಮ್ಮ ತಂದೆ ತಾಯಿ ಆಶೀರ್ವಾದನ ತೊಗೊಂಡು ಹೋಗಿ. ಬಿಕಾಸ್ ಅವ್ರ ಆಶೀರ್ವಾದ ಇದ್ರೇ ಇದು, ನೀವು ದೇವ್ರ ಹತ್ರ ಆಶೀರ್ವಾದ ತೊಗೊಳ್ತೀರ ತೊಗೊಳ್ಳಿ, ನಿಮ್ಮ ಮೇಲಿರೋ ನಂಬಿಕೆ. ಬಟ್ ನಮ್ದು ಅಕ್ಕಪಕ್ಕ ಯಾರು ಇರ್ತಾರೋ ಎಲ್ಲರೂ ದೇವರಲ್ಲ. ಸೊ ಇದೊಂದು ಲಾಜಿಕ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಲೈಫಲ್ಲಿ ಖುಷಿ ಖುಷಿಯಾಗಿರ್ತೀರ. ಐ ಲವ್ ಯು ಪ್ಯಾಂಟಿ, ಎಷ್ಟು ಲವ್ ಯು ಹೇಳಿದ್ರೆ ಸಾಲಲ್ಲ ಇದಕ್ಕೆ. ಸೊ ಪ್ಯಾಂಟಿದು ಅಪ್ರಾಕ್ಸಿಮೇಟ್ಲಿ ಎಷ್ಟಾಗಿದೆ ಗೊತ್ತಾ, ಇವ್ಳು ಓಡಿರೋದು 19,000+ ಓಡಿದಾಳೆ. 19,000 kilometers ನನ್ನ ಜೊತೆ ಟ್ರಾವೆಲ್ ಮಾಡಿದ್ಯಾ ಪ್ಯಾಂಟಿ ನೀನು, ವಿತ್ನ್ ಅಯ್ಯರ್ ಇನ್ನ ಅಯ್ಯರ್ ಆಗಿಲ್ಲ ನಿನಗೆ. ಸೊ ಇವಳಿಗೆ ನಾ ಮಾರ್ಚ್ ಬಂತು ಅಂದರೆ, ಮಾರ್ಚ್ 13th ಬಂತು ಅಂದರೆ ಒಂದು ವರ್ಷ ಟೋಟಲಿ ಕಂಪ್ಲೀಟೆಡ್ ನನ್ನ ಪ್ಯಾಂಟಿದು. ಸೊ ಅವಳನ್ನ ನಾನು 20,000 kilometers 22-25-30,000 kilometers ಒಂದು ಟ್ರಾವೆಲ್ ಟ್ರೈ ಮಾಡ್ತೀನಿ. ಐ ಲವ್ ಯು ಪ್ಯಾಂಟಿ. ಸೊ
ಸೊ ವ್ಯೂವರ್ಸ್, ನನ್ನ ಚಾನಲ್ನ ಪ್ಲೀಸ್ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಅಟ್ಲೀಸ್ಟ್ ಫ್ರಮ್ ಯೂಟ್ಯೂಬಿಂದ ಒಂದು ಸಣ್ಣ ಗ್ರೋತ್ ಇತ್ತು ಅಂದ್ರೂ ನನಗೆ ತುಂಬ ಇಂಪಾರ್ಟೆಂಟ್. ಅದೆಲ್ಲ ಒಂದು ಚಿಕ್ಕ ಹೈಕ್ ಇದ್ರೆ ಸಾಕು. ಲೈಕ್ ನಂದು ಇವಾಗ ಇನ್ಕಮ್ ಏನೂ ಇಲ್ಲ, ಓನ್ಲಿ ಎಲ್ಲ ಔಟ್ ಗೋಯಿಂಗೇ, ಇನ್ಕಮಿಂಗ್ ಅಂತರದ್ದು ಅಮೌಂಟಲ್ಲಿ ಏನೂ ಇಲ್ಲ. ಸೊ ನನ್ನ ಇನ್ಕಮಿಂಗ್ ಬರೋದೇ ನಮ್ಮ ಅಪ್ಪನಿಂದ. ಸೊ ಎಲ್ಲ ಟೈಮ್ ಅಪ್ಪ ಹತ್ರ ಡಿಪೆಂಡ್ ಆಗಿದ್ದಿ ಅಟ್ ಏಜ್ ಆಫ್ 20, ಇಟ್ಸ್ ನಾಟ್ ಸೋ ಗುಡ್, ಅಷ್ಟು ಒಳ್ಳೇದಲ್ಲ. ಸೊ ಇದು ಒಂದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ನಾನೇ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ, ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಏನಾದರೂ ಹೋಗೋಣ ಬಿ ಸಿ. ಅದಕ್ಕೆ ಮನೇಲಿ ಹೇಳಿದ್ರೆ ಬೈತಾರೆ ನಿಂಗೇನು ಕಮ್ಮಿ ಆಗಿದೆ ಹಾಗೆ ಹೀಗೆ ಅಂತ. ಬಟ್ ಆದರೆ ಅದು ಏಜ್ ಆಫ್ 20 ಎಲ್ಲ ಟೈಮು ಅಪ್ಪನ ಹತ್ರ ದುಡ್ಡು ಕೇಳೋದು ಸರಿ ಬರಲ್ಲ. ಸೊ 92 kilometers ಇದೆ ಆಲ್ಮೋಸ್ಟ್ ಇಲ್ಲಿಂದ. 92 kilometers ಟ್ರಾವೆಲ್ ಮಾಡ್ಬೇಕು ನಾನು ಅಲ್ಲಿಂದ. 270 kilometers ಟೋಟಲಿ ಇವತ್ತು ರೈಡಿಂಗ್ ನಂದು. 500 kilometers ಹತ್ರ ಬರುತ್ತೆ. ಏ ನಾನು ಪೆಟ್ರೋಲ್ ಹಾಕ್ಸಂಗೆ ಇರೋಲ್ಲ, ನನ್ನ ಪ್ಯಾಂಟಿ ನನಗೆ ಸಾಥ್ ಕೊಡ್ತಿದ್ದಾಳೆ, ನನ್ನ ಬಜೆಟ್ ಫ್ರೆಂಡ್ಲಿ ಪ್ಯಾಂಟಿ. ಸೊ BMW G310R, ದ ಬೇಸಿಕ್ ಸ್ಪೋರ್ಟ್ಸ್ ಬೈಕ್ ಫಾರ್ ಆಲ್ ಬಿಗಿನರ್ಸ್. ಸೊ ಇದೊಂದು ಸೂಪರ್ ಬೈಕ್ ಕ್ಯಾಟಗರಿಗೂ ಬರಲ್ಲ, ಸ್ಪೋರ್ಟ್ಸ್ ಬೈಕ್ ಕ್ಯಾಟಗರಿಗೂ ಬರಲ್ಲ. ಸೆಂಟ್ರಲ್ ನಿಂತ್ಕೊಂಡಿದೆ ನೇಕೆಡ್ ಬೈಕಲ್ಲಿ. ಸೂಪರ್ ಬೈಕ್ ಕ್ಯಾಟಗರಿಗಂತೂ ಎಲ್ಲ ಲೈಕ್ ಈ ಹಳ್ಳಿಗಳೆಲ್ಲ ಬಂದುಬಿಟ್ರೆ ಪಬ್ಲಿಕ್ ವ್ಯೂಸ್ ಎಲ್ಲ ಭಾರಿಯಾಗಿ ಸಿಗುತ್ತೆ ನನಗಂತೂ. ಅಂದರೆ ಆ ಕಡೆ ಜನ ಈ ಕಡೆ ಜನ ನೋಡ್ತಿರ್ತಾರಲ್ಲ, ಅದೇ ಬೇರೆ ಥರ. ಸೊ ನಾನು ಎಲ್ಲೆಲ್ಲೆಲ್ಲ ಗಾಡಿ ನಿಲ್ಸಿದ್ದೀನೋ ಆಲ್ಮೋಸ್ಟ್ ಆಲ್ ಅಣ್ಣ ಎತ್ತನೋ ಲಕ್ಷ ಅಣ್ಣ ಎತ್ತನೋ ಲಕ್ಷ ತಮಿಳ್ನಾಡಲ್ಲಿ. ಮತ್ತು ಪಾಂಡಿಚೇರಿಯಲ್ಲಿ ಯಾರೋ ಆಂಧ್ರ ಪ್ರದೇಶ್ ಅವ್ರು ಬಂದಿದ್ರು. ಸೊ ಅವ್ರು ಬಂದುಬಿಟ್ಟು ಹೌ ಮಚ್ ಬ್ರೋ ಹಾಗೆ ಹೀಗೆ ಅದು ಇದು ಮಾಡಿದ್ರು. ಸೊ ಪ್ಯಾಂಟಿಗೆ ತುಂಬ ಫ್ಯಾನ್ ಬೇಸ್ ಇದ್ದಾರೆ. ಸೊ ಅವ್ಳ ಲುಕ್ಸಿಗಾದರೂ ಆಗಲಿ, ಅವ್ಳ ಲುಕ್ಸ್ಗಿನ್ನ ಅವಳು ಮ್ಯಾನುಫ್ಯಾಕ್ಚರ್ ಆಗಿರೋ ಬ್ರ್ಯಾಂಡಿಂದ ಆ ಬ್ರ್ಯಾಂಡ್ ನೋಡಿದ್ರೆ ಆ ಬ್ರ್ಯಾಂಡ್ ವ್ಯಾಲ್ಯೂಗೆ ಒಂದು ಗೊತ್ತಿದೆ. ಬೇಕಾದ್ರೆ ನೀವು KTM ಡ್ಯೂಕ್ ಎಲ್ಲ ತೊಗೊಂಡ್ರೆ, ಸೊ ಇಲ್ಲೆಲ್ಲ ನೋಡ್ತಾರೆ ಲೈಕ್ KTM ಡ್ಯೂಕ್ NS. KTM ಡ್ಯೂಕ್ ಆಲ್ಮೋಸ್ಟ್ ಸೇಮ್, ಅದು ಎರಡು ಸೇಮ್ ಒಂದೇ ಓಕೆ ಬ್ರ್ಯಾಂಡಲ್ಲಿ ಬಂದಿರೋದು KTM ಬ್ರ್ಯಾಂಡಲ್ಲಿ. ಸೊ ನೀವು KTM ಗಾಡಿ ಆದರೂ ತೊಗೊಳ್ಳಿ, ಬಜಾಜ್ ಎನ್ ಪಲ್ಸರ್ NS ಆದರೂ ತೊಗೊಳ್ಳಿ. ನೀವು ವೆಬ್ಸೈಟ್ ತೊಗೊಳ್ತೀರಾ, TVS R3 10 ತೊಗೊಳ್ತೀರಾ, ಅಷ್ಟು ಬರಲ್ಲ. ಬಿಕಾಸ್ ಇದು ಬ್ರ್ಯಾಂಡ್ ಅದೇನು ಗೊತ್ತಾ, ಚೀಪೆಸ್ಟ್ ಬೈಕ್ಸ್ ಬಿಟ್ಬಿಟ್ಟು ತುಂಬ ಇದು ಮಾಡ್ತಾರೆ. ಸೊ ಈ BMW ಚೀಪೆಸ್ಟ್ ಬೈಕ್ ಅಂದರೆ ಇದೆ, ದ ಮೋಸ್ಟ್ ಚೀಪೆಸ್ಟ್ ಬೈಕ್ ಅಂದರೆ ಇದೆ. ಆದರೆ ಈ ಗಾಡಿಗೂ ಒಂದು ಗೊತ್ತಿದೆ ಗುರು, ಲೋಗೋಯಿಂದ ಈ ಗಾಡಿಗೆ ಒಂದು ಗೊತ್ತು ಬರುತ್ತೆ. ನೋ ನಾವು ಒಪ್ಕೊಂತೀನಿ ಇದು ಡ್ಯೂಕ್ 400 ಎಲ್ಲ ಬೀಟ್ ಮಾಡಲ್ಲ, 300 ಎಲ್ಲ ಇದಾಗಲ್ಲ ಅಂತ. ಬಟ್ ಇದಕ್ಕೊಂದು ಗೊತ್ತಿದೆ, ಮೇಂಟೆನೆನ್ಸ್ ಇದೆ. ಸೊ ಇದನ್ನು ಮೇಂಟೈನ್ ಮಾಡೋದು, Z900 ಮೇಂಟೈನ್ ಮಾಡೋದು ಎರಡೂ ಒಂದೇ. ಸೊ ಎರಡರದ್ದು ಸರ್ವಿಸ್ ಕಾಸ್ಟ್ ಸೇಮ್ ಇದೆ ಆಲ್ಮೋಸ್ಟ್. ಸೊ ಅದು Z900 ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು ಒಂದು 1000 rupees ಎಕ್ಸ್ಟ್ರಾ ಆಗುತ್ತೆ. ಫಸ್ಟ್ ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು ಅದ್ರ 9000 ಸಮಥಿಂಗ್ ಇದೆ. ಸೊ ಇದ್ರದ್ದು ಫಸ್ಟ್ ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು 8000 ಸಮಥಿಂಗ್ ಇತ್ತು. ಸೊ ನಾನು ನೆಕ್ಸ್ಟ್ ಪ್ಲ್ಯಾನ್ ಮಾಡಿರೋದು Z900 CC 200 ಸ್ಪೀಡ್ ಬುಕ್ ಕಣ್ಮಚ್ ಕಣ್ತೆಗೆ ಅಷ್ಟು ಜುಕ್ಕದೆ ಹೋಗ್ಬಿಟ್ಟು. ಸೊ ಎಷ್ಟೇ CC ಗಾಡಿ ತೊಗೊಂಡ್ರು ಓಡ್ಸೋ ನಿಧಾನಕ್ಕೇನೆ ಈ ಥರ ಟ್ರಾವೆಲ್ ರೈಟಿಗೆಲ್ಲ ಬಂದಾಗ. ಫೈನಲಿ ಏರ್ ಕಾರ್ಡ್ ಘಾಟ್ ಸೆಕ್ಷನ್ ಅಂತ ಗುರು ಬಂದ್ವಿ. ಸೊ ಬೆಟ್ಟ ಮಾತ್ರ ಸೈಕ್ ಆಗಿದೆ, ಹಿಲ್ ಸ್ಟೇಷನ್. ನನಗೆ ಈ ಥರ ರೋಡಲ್ಲೆಲ್ಲ ಗಾಡಿ ಓಡಿಸೋಕೆ ಫೀ ಇಷ್ಟ, ಫೀ ಅಂದರೆ ತುಂಬಾ ಇಷ್ಟ ಈ ಥರ ರೋಡಲ್ಲಿ ಗಾಡಿ ಓಡಿಸೋಕೆ. ಸೊ ಮೇಬಿ ಸಪೋರ್ಟ್ ಮೀ ಫಾರ್ ದಿಸ್ ಕರ್ವ್ಸ್. ಈ ಥರ ಕರ್ವಲ್ಲೆಲ್ಲ ಗಾಡಿ ಓಡಿಸೋದಂದ್ರೆ ಬೇರೆ ಫೀಲು, ಗಾಡಿನ ಫುಲ್ ಮಲಗಿಸಿತ್ತದು ಒಂಥರ ಮೋಟೋ ಜಿಪಿಯಲ್ಲಿ ರೈಡರ್ ಫೀಲ್ ಬಂದ್ಬಿಡುತ್ತೆ. ಈ ಥರ ಎಲ್ಲ ಗಾಡಿ ಓಡಿಸಿದ್ರೆ ನಮಗೆಲ್ಲ ಸಕ್ಕದಾಗಿರುತ್ತೆ. ಇವಾಗ ನಂದು ಮೈಲೇಜ್ ಎಲ್ಲ ಡ್ರಾಪ್ ಆಗುತ್ತೆ ಅಲ್ಲಿಂದ. ಅದೇನು ಮೈಲೇಜ್ ಮೇಂಟೈನ್ ಮಾಡ್ತಾರೆ, 2.5 liter per 100 kilometer ಅಂತ, ಅದಕ್ಕೆಲ್ಲ ಡ್ರಾಪ್ ಆಗುತ್ತೆ. ಬಿಕಾಸ್ ನಾನು ಎಷ್ಟು ಕ್ಲಚ್ ಹೆಂಗೆ ಕ್ಲಚ್ ಹಿಡಿತೀನೋ ಹಂಗೆ ಇದಾಗುತ್ತೆ ಪೆಟ್ರೋಲ್ ಹಂಗೆ ಕುಡಿಯುತ್ತೆ. ಸೊ ಹೈವೇಲ್ ಆದರೆ ಒಂದೇ ಗೇರಲ್ಲಿ ಒಂದೇ ಸ್ಪೀಡಲ್ಲಿ ಮೇಂಟೈನ್ ಮಾಡ್ತಿದ್ರೆ ಅದೇ ಇದಾಗುತ್ತೆ. ಅಕಸ್ಮಾತ್ ನಾನು ಇಲ್ಲಿ ಗೇರ್ ಚೇಂಜ್ ಮಾಡ್ತಾ ಇರ್ಬೇಕು, ಬಿಕಾಸ್ ಇದು ಮೇಲೆ ಅಲ್ಲ ಸ್ಲೋಪ್ ಅಲ್ವಾ. ಸೊ ಕರ್ವ್ಸ್ ಎಲ್ಲ ಇರುತ್ತೆ, ಕರ್ವ್ಸ್ ಇರೋ ಟೈಮಲ್ಲಿ ಗೇರ್ ಚೇಂಜ್ ಮಾಡಲೇಬೇಕು, ಅವಾಗ ಪೈಲ್ ಫುಲ್ ಡೌನ್ ಆಗಿಬಿಡುತ್ತೆ. ಓ ಸಖತ್ತಾಗಿದೆ, ದಿಸ್ ಇಸ್ ವೇರ್ ಐ ಲವ್. ಈ ಥರ ಕರ್ವ್ಸ್ ಅಲ್ಲೆಲ್ಲ ಅಂದರೆ ಭಾರಿಯಾಗಿ ಇಷ್ಟ ಆಗುತ್ತೆ. ಅಂದರೆ ಹುಷಾರಾಗಿರಿ ಇಷ್ಟ ಅಂದ್ಬಿಟ್ಟು, ಯಾಕಂದರೆ ರೋಡ್ ಈ ಥರ ಕಾರ್ ಸೆಕ್ಷನ್ ಎಲ್ಲ ರೋಡ್ ಒಂದು ಸ್ವಲ್ಪ ಚಿಕ್ಕದಿರುತ್ತೆ, ಇವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ. ಒಂಚೂರು ದೊಡ್ಡದು ಮಾಡಾಕ ರೋಡ್ ಸಿಕ್ಕಿದ್ರಿಂದನೇ ಆ ಫೀಲ್ ಬರುತ್ತೆ ನನಗಂತೂ. ಕರ್ವ್ಸ್ ಎಲ್ಲ ಇರುತ್ತಲ್ಲ ಬೇರೆ ಲೆವೆಲ್. ಸೊ ಇವಾಗ ಬೇಕಂದರೆ ಒಂದೇ ಸಲ 100 kilometers ಎಳ್ಕೊಂಡ್ರೆ ಎಳ್ಕೊಳತ್ತೆ. ಅಲ್ಲಿ ಅವಾಗ ಎಷ್ಟಿತ್ತು, 300-400 ಇತ್ತು, 405 ಇತ್ತು ಅನ್ಕೊತೀನಿ ಅಲ್ಲಿ ಬರಬೇಕಾದ್ರೆ. ಇವಾಗ ರೇಂಜ್ ತೋರಿಸಿರೋ 378. ನಾನು ಇನ್ನೂ ಬೆಟ್ಟ ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿರೋದು, ಏನ ಹೋಗುತ್ತೆ ನೋಡ್ಕೊಳ್ಳಿ.
ಈ ಬೆಟ್ಟದಲ್ಲ ನಾನು 50-60 ಎಲ್ಲ ಇರ್ತೀನಿ, ಅದ್ರ ಮೇಲೆ ವಿ ಡ್ರಾಪ್ ಆಗುತ್ತೆ. ಸೊ ಈ ಥರ ಕರ್ವ್ಸಲ್ಲೆಲ್ಲ ನಿಮಗೆ ಬ್ಲೈಂಡ್ ಸ್ಪಾಟ್ ಇರುತ್ತಲ್ಲ, ಅದು ನೋಡ್ಕೊಳ್ಳಿ. ಬ್ಲೈಂಡ್ ಸ್ಪಾಟಲ್ಲಿ ಹಾರನ್ ನೋಡದೆ ಹೋಗಿ. ಏರ್ ಪಿನ್ ಈ ಥರ ಗಾಡಿನ ಕರ್ವ್ ಮಲಗಿಸ್ಬಿಟ್ಟು ಎತ್ತದ್ರ ಬೇರೆ ಮಜಾ. ನಂಗೆ ಸೀರಿಯಸ್ ಈ ಥರ ಗಾಡಿ ಓಡಿಸೋದಕ್ಕೆ ಹೆವಿ ಇಷ್ಟ. ಕರ್ವ್ಸಲ್ಲೆಲ್ಲ ಗಾಡಿನ ಮಲಗಿಸಿ ಎತ್ತದು ವೇರೆ ಫೀಲ್ ಬರುತ್ತೆ ನನಗಂತ. ಕೆಳಗಡೆ ಟಚ್ ಆಗ್ತೈತೆ, ಕ್ರ್ಯಾಶ್ ಗಾರ್ಡ್ ಟಚ್ ಆಗ್ತಿದೆ. ಸೊ ನೋಡ್ಕೊಳ್ಳಿ, ನೀವು ಈ ಥರ ಕರ್ವ್ಸ್ ಮಾಡಬೇಕಾದ್ರೆ ಓಕೆ ಫೈನ್, ಯಾರು ಇಲ್ಲ ಅಂದಾಗ ಫುಲ್ ರೋಡ್ ಕರ್ವ್ ಮಾಡ್ಬೋದು, ಇಲ್ಲ ಅಂದರೆ ನಿಮ್ಮ ಸೈಡ್ ಏನಿದೆಯೋ ನೀವು ಅಲ್ಲಿ ಮಾತ್ರ ಕರ್ವ್ ಮಾಡಬೇಕು. ಅದು ಬಿಟ್ಟು ನೀವು ಸೆಂಟ್ರಲ್ ರೋಡ್ಗೂ ಕರ್ವ್ ಮಾಡಿದ್ರೆ ಬರ್ತೀರಾ, ಅಲ್ಲಿ ಲಾರಿಯವ್ರನ್ನ ಮುಂದೆಗಡೆ ಕಚ್ ಮಾಡಿರ್ತೀರಾ, ಇಲ್ಲ ಕಾರ್ ಮುಂದೆಗಡೆ ಕಚ್ಕೊಂಡಿರ್ತೀರ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಕೊಳ್ಳಿ ಇಳಿಸಲು ಸೇಮ್ ಇದೇ ಥರ ಏರ್ ಪಿನ್ ಬೆಂಚ್ ಭಾರಿಯಾಗಿರುತ್ತೆ. 72 ಏರ್ ಪಿನ್ ಬೆಂಚ್ ಇದೆ ಅಲ್ಲಿ. ನಾನು ಅಲ್ಲಿ ಮೇಲ್ಗಡೆ ವ್ಯೂ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ವ್ಯೂಗೋಸ್ಕರ ಬಂದಿಲ್ಲ. ಈ ಏರ್ ಪಿನ್ ಬೆಂಚ್ ಇದೆಯಲ್ಲ ಅದನ್ನು ಇದು ಮಾಡೋದಕ್ಕೆ ಇದು ಮಾಡಿರೋದು ನೋಡಿ. ಇಲ್ಲೆಲ್ಲ ZX ಚಿನ್ನಾರೋ ಇಲ್ಲ ಲೈಕ್ R15 ಥರ ಕ್ರೂಸಿಂಗ್ ಬೈಕ್ ತಂದರೆ ಚೆನ್ನಾಗಿರುತ್ತೆ. ಫುಲ್ ಗಾಡಿ ಮಲಗಿಸ್ಬೋದು, ಇದು ನೇಕಿಟ್ಟು ಮಲಗಿಸ್ಬೋದು, ಏನಾಗಲ್ಲ, ಇದು ಮಲಗುತ್ತೆ. ಕ್ರ್ಯಾಶ್ ಕಾರ್ಡ್ ತೆಗಿಬೇಕಿತ್ತು, ಕ್ರ್ಯಾಶ್ ಕಾರ್ಡ್ ತೆಗೆದುಕೊಂಡು ಬಂದರೆ ಚೆನ್ನಾಗಿ ಮಲಗಿಸ್ತಿದ್ದೆ. ಲಾಸ್ಟ್ ಟೈಮ್ ಕೇರಳದಲ್ಲಿ ಇಲ್ಲಿ ನಂದು ಫುಟ್ ರೆಸ್ಟ್ ಟಚ್ ಆಗ್ತಿತ್ತು ಕೆಳಗಡೆ. ಆ ಬೂಟ್ಸ್ ಹಾಕಿದ್ದಲ್ಲ, ಆ ಬೂಟ್ಸ್ ಹಾಕಿದ್ದ ಬೂಟ್ಸ್ ಫುಲ್ ಕಿತ್ಕೊಂಡು ಹೋಗ್ಬಿಟ್ಟಿದೆ ಸೈಡಲ್ಲಿ. ಕೊನೆಗೂ ಬಂದವರು ಮಸ್ತಾಗಿತ್ತು ಮಾತ್ರ. ರೋಡ್ಗಳೆಲ್ಲ ರೋಡೆಲ್ಲ ನೀಟಾಗೇ ಇದೆ. ಆ ರೇಂಜ್ ಕವರ್ ಮಾಡ್ಬೋದಂದ್ರೆ ಕೆಳಗಡೆ ಟಚ್ ಆಯ್ತದು, ಅದನ್ನು ತೆಗಿಸ್ಬೇಕಾದಿತ್ತು. ಇವಾಗ ಗಾಡಿ ಮಲ್ಕೊಂಡು ಟಚ್ಚದ ಈ ಕಡೆ ತಿರ್ಕೊಂಬಿಡ್ತು ಗಾಡಿ ಸ್ಟ್ರೈಟ್ 180 ಆ್ಯಂಗಲಿಂಗ್ ಟರ್ನ್ ಆಗೋಯ್ತು. ಫುಲ್ ಬಗ್ಸಿದ್ದೆ ಅದು, ಆ ಥರ ಆಗೋಯ್ತು. ನಾನು ಹೇಳಿದಲ್ಲ ಮೇಲ್ಗಡೆ ಬರೋಷ್ಟರಲ್ಲಿ 100 ಕಿಲೋಮೀಟರ್ ರೇಂಜ್ ತಿನ್ಕೊಂಬಿಟ್ರತ್ತೆ ಅಂತ. 100ಕ್ಕೂ ಮೇಲೆ ತಿನ್ಕೊಂಡಿದ್ದೆ ಇದು. ಏಸ್ ನೋಡಿದ್ರ ಭಾರಿ ಆಗಿದೆ ಗುರು. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಬಂದಿದ್ದೆ ಫ್ಯಾಮಿಲಿ ಜೊತೆ, ಫಸ್ಟ್ ಟೈಮ್ ಗಾಡಿಯಲ್ಲಿ ಈ ಕಡೆ ಬಂದಿರೋದು. ಭಾರಿ ಆಗಿದೆ, ಟಾಪಲ್ಲಿ ಹಿಲ್ ಸ್ಟೇಷನಲ್ಲಿ ಇದ್ದೀನಿ ನಾನು. ತುಂಬ ಚಳಿ ಆಗ್ತಿದೆ, ತಕಣ ಆಗ್ತಿಲ್ಲ, ತೆಗೆದು ಸ್ವೆಟರ್ ಹಾಕೋಬೇಕು ಅನಿಸ್ತಿದೆ. ಸೊ ಇದು ಜಾಕೆಟ್ ಬಂದು ನೆಟ್ಟೆಡ್ ಅಲ್ವಾ, ಸೊ ಗಾಡಿ ಒಳಗಡೆ ಹೋಗುತ್ತೆ. ಐ ಆಮ್ ಫೀಲಿಂಗ್ ದಟ್ ಕೈ ಎಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಇಲ್ಲೆಲ್ಲ ಇರೋರಿಗೆ ಎ ಸಿನ ಬೇಡವಾ ಅಂತ. ಇದೊಂದು ಮಸ್ತ್ ಕಾಮಿಡಿ ಇಲ್ಲ, ನನಗೆ ಏರ್ಕಾಡಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹಿಲ್ ಸ್ಟೇಷನ್ ಇದು ಚೆನ್ನಾಗಿದೆ ಮಸ್ತಾಗಿದೆ ಅಂತ ಇಲ್ಲ. ಸೊ ಬಂದೆ ಇಲ್ಲಿ, ಏನು ನೋಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಏರ್ಕಾಡಿಗೆ ಅಲ್ಲಿ ಯಾರಾದ್ರು ಕೇಳ್ತೀನಿ, ಸೊ ಪ್ಲೇಸಸ್ ಏನಿದೆ ನೋಡೋಕ್ಕೆ ಚೆನ್ನಾಗಿರೋ ಥರ. ಈ ಥರ ಪ್ಲೇಸಸ್ ಎಲ್ಲ ಭಾರಿ ಆಗಿದೆ. ಟೈನಿ ಲೇಕ್, ಕೇಳ್ಬಿಡಣ್ಣ. ಹಿಂಗ ಪ್ಲೇಸ್ ಪಾಕಿದ್ದಕ್ಕೆ ಹೆಂಗ ನಲ್ಲ ಇರ್ಕಣ್ಣ, ಪ್ಲೇಸ್ ಸೊಲ್ಲುಂಗಣ್ಣ. 2-3 ಪ್ಲೇಸ್ ಹಿಂದ ஒரு பிளேஸ் இல்லைண்ணா, ஒரு பிளேஸ் ஃபால்ஸ் இருந்தாலும் இருக்குமா? எங்க இருக்குண்ணா? ಫಾಲ್ಸ್ ಇದೆಯಂತೆ. ಗುರು ಚಳಿ ಆಗ್ತಿದೆ, ಗುರು ಚಳಿ ಆಗ್ತಿದೆ, ಗುರು ಚಳಿ ಆಗ್ತಿದೆ. ಸೊ ಮ್ಯಾಪಲ್ಲಿ ಹಾಕೊಂಬಿಡ್ರ ಲೇಕ್ ಲೇಕ ಫಾಲ್ಸ್. ಹ
ದಾರಿಯಾಗಿದೆ ಅಣ್ಣಾ ಪಾರ್ಕ್. ಸುಮ್ಮನೆ ಏನಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಗುರು ಈ ಥರ ಇದೆ ಸೈಕ್. ಅಣ್ಣ ಫೈನಲಿ ನಾವು ಎರ್ಕಾಡಿಂದ ಬಿಡ್ತಿದ್ದೀವಿ. ಸೊ ಮನೆಗೆ ಹೋಗೋದು, ಒಂದು ಪಾರ್ಕು ಒಂದು ಫಾಲ್ಸ್ ನೋಡ್ಕೊಂಡು ಬಂದೆ. ಸೊ ಎರ್ಕಾಡಲ್ಲಿ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ. ಸೊ ನನಗೆ ಇವ್ರು ಹೇಳಿದ್ದು, ಸೊ ಇವ್ರು ಇವ್ರ ಪ್ಲೇಸ್ನ ಡಿಸ್ಕರೇಜ್ ಮಾಡಲ್ಲ. ಸೊ ಇವರೆಲ್ಲ ಪ್ಲೇಸ್ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ನಾನು ಹೋಗಿದ್ದು ಅದೊಂದು ಪಾರ್ಕ್ ಇದೆ, ಸೊ ಅಣ್ಣಾ ಪಾರ್ಕ್ ಅಂತ, ಅಲ್ಲಿಗೊಂದು ಒಂದ್ಸಲಿ ಹೋಗಿ ನೋಡಿ. ಸೊ ಬೋಟಿಂಗ್ ಎಲ್ಲ ಇದೆ, ಸೆಂಟರ್ ಆಫ್ ದ ಸಿಟಿ ಇಲ್ಲಿ ಬೋಟಿಂಗ್ ಇದೆ. ಸೊ ಹಿಲ್ ಸ್ಟೇಷನ್ ಬೇರೆ ಲೆವೆಲ್ಲು. ಸೊ ನನ್ನ ಗ್ಲೌಸ್ನ ತೆಗ್ದು ಬ್ಯಾಗ್ ಹಾಕ್ಬಿಟ್ಟೆ. ಸೊ ಈ ಫೀಲ್ ಎಲ್ಲ ಕೈಗೆ ಬಿದ್ದರೆ ಮಜಾ ಆಗಿರುತ್ತೆ, ಫುಲ್ಲು ಗಾಡ್ ಸೆಕ್ಷನ್ ಬೇರೆ ಲೆವೆಲ್ ಫೀಲು. ಸೊ ನಾನು ಮತ್ತೆ ಇವಾಗ ಪೆಟ್ರೋಲ್ ಹಾಕ್ಸ್ಬೇಕಾ ಅಂತ ಡೌಟ್ ಹೊಡಿತಿದ್ದೆ, ಬಿಕಾಸ್ ಇಲ್ಲಿ ನಂದು ಗಾಡಿ ಇವಾಗ 7 ಪಾಯಿಂಟಿಗೆ ಬಂದು ನಿಂತಿದೆ. 7 ಪಾಯಿಂಟಿಗೆ 270 ಕಿಲೋಮೀಟ್ರ್ ಹೋಗುತ್ತೆ ಅಂತ ನನ್ನ ಮನಸ್ಸು ಅನ್ನಿಸ್ತಿದೆ. ಬಟ್ ರೇಂಜಲ್ಲಿ ಶೋಯಿಂಗ್ 271 ಕಿಲೋಮೀಟರ್ಸ್ ಅಷ್ಟೇ ಹೋಗುತ್ತೆ ಅಂತ. ಅದು ನನ್ನ ಕ್ಲಚ್ ಇವಾಗ ನಾನು ಹೈವೇ ಹತ್ತೋ ತನಕ ನನಗೆ ಅದು ಎಷ್ಟು ಮೈಲೇಜ್ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ. ಸೊ ಈ ಗಾಡಿ ಬೇಸಿಕಲಿ ಸಿಟೀಸಲ್ಲೆಲ್ಲ 25, ಈ ಘಾಟ್ ಸೆಕ್ಷನಲ್ಲೆಲ್ಲ 22-23 ಕೊಡುತ್ತೆ. ಸೊ ಎಷ್ಟು ಕ್ಲಚ್ ಹಿಡಿದು ಗಾಡಿ ಓಡಿಸ್ತೀವೋ, ಎಷ್ಟು ಸಲ ಗೇರ್ ಚೇಂಜ್ ಮಾಡ್ತೀವೋ ಅದೆಲ್ಲ ಕೌಂಟ್ ಆಗುತ್ತೆ. ಇವಾಗ ಈ ಥರ ಘಾಟ್ ಸೆಕ್ಷನಲ್ಲಿ ಒಂದೇ ಗೇರ್ ಓಡಿಸೋಕ್ಕೂ ಕಷ್ಟ. ಸೊ 6th ಗೇರಲ್ಲಿ ಇರೋ ಟಾಪ್ ಗೇರಲ್ಲಿ ಇರೋಕ್ಕಾಗಲ್ಲ. ಪ್ಲೇಸ್ ಮಾತ್ರ ಭಾರಿ ಆಗಿದೆ. ಅದು ಈ ಪ್ಲೇಸ್ ಬಗ್ಗೆ ಕಂಪ್ಲೇಂಟ್ಸ್ ಎಲ್ಲ ಒಂದು ಸ್ವಲ್ಪ ರೋಡ್ ಆಗಿ ಇದೆ, ಅದು ಬಿಟ್ಟರೆ ಎರ್ಕಾಡಲ್ಲಿ ರೋಡು, ಎರ್ಕಾಡಿಗೆ ಬರೋ ರೂಟ್ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ಎರ್ಕಾಡಲ್ಲಿ ಮಾತ್ರ ಅಷ್ಟು ಸರಿ ಇಲ್ಲ ಪ್ಲೇಸಸ್, ಲೈಕ್ ರೋಡ್ ಅಷ್ಟು ಸರಿ ಇಲ್ಲ. ಮತ್ತು ಟೂರಿಸ್ಟ್ ಲೈಕ್ ಟೂರಿಸಮ್ ಪ್ಲೇಸಲ್ಲಿ ಏನು ಹೈ ರೇಂಜ್ ಡಿಮ್ಯಾಂಡ್ ಇರುತ್ತಲ್ಲ, ಏನಾದರೂ ಊಟ ಬೆಜ್ಜಿ ಗಿಜ್ಜಿ ತಿಂದರೆ. ಸೊ ಅಲ್ಲಿ ಮ್ಯಾಗಿನೇ 70 ರುಪೀಸ್ ಗುರು, ಒಂದೇ ಒಂದು ಮ್ಯಾಗಿ ಹಾಕ್ತಾನೆ, 12 ರೂಪಾಯಿ ಮ್ಯಾಗಿ 70 ರುಪೀಸ್ ಚಾರ್ಜ್ ಮಾಡ್ತಾನೆ. ಸೊ ಇಲ್ಲಿ ಈ ಥರ ನಾವು ಇಂಜಿನಿಯರಿಂಗ್ ಅದು ಮಾಡೋದು ಬಿಟ್ಟು ಇಲ್ಲೊಂದು ಸ್ಟಾಲ್ ಓಪನ್ ಮಾಡಿಬಿಟ್ರೆ ಸಾಕು. ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಅಂತ, ಅದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಈ ಥರ ಸೈಟ್ ಸೀಯಿಂಗ್ ಬಿಟ್ಟಿದ್ದಾರೆ. ಸೊ ಇಸ್ ಆಲ್ಸೋ ಗೆಟ್ಟಿಂಗ್ ಅ ಇನ್ಕಮ್. ಸುಮ್ಮನೆ ಈ ಥರ ಜಾಗ ಈ ಥರ ಸ್ಟೇಟ್ಗಳೆಲ್ಲ ಈಸ್ಕೊಂಬಿಟ್ಬಿಟ್ಬಿಟ್ರೆ ಭಾರಿಯಾಗಿ ಇನ್ಕಮ್ ಆಗುತ್ತೆ. ಸೊ ಇವಾಗ ಬೆಂಗಳೂರಿಗೆ 4 ಅವರ್ಸ್ 5 ಅವರ್ಸ್ ಜರ್ನಿ ಅಂತ ತೋರಿಸ್ತಿದೆ. ಇಲ್ಲಿ ನಾನು 7 ಓ ಕ್ಲಾಕಲ್ಲಿ ಇರ್ತೀನಿ ಅಂತ ತೋರಿಸ್ತಿದೆ ಇಲ್ಲಿ ಗೂಗಲ್ ಮ್ಯಾಪ್ ತಾಯಿ. 7 ಓ ಕ್ಲಾಕ ಅಂತ ಇವಾಗ ಟೈಮ್ ಎಕ್ಸಾಕ್ಟ್ಲಿ 2:33, ಸಾರಿ 2:42, ಕರೆಕ್ಟಾಗಿ 7 ಓ ಕ್ಲಾಕ್ ಇರ್ತೀನಿ ಅಂತ ತೋರಿಸಿದೆ. 5 ಅವರ್ಸ್ ಜರ್ನಿ, 7:42 ನೋಡೋಣ ಆಗತ್ತ 7 ಓ ಕ್ಲಾಕ ಇಲ್ಲ ಅದಕ್ಕಿಂತ ಮುಂಚೆನೇ ಹೋಗ್ತೀನ ಅಂತ. ಬಿಕಾಸ್ ಗೂಗಲ್ ತಾಯಿ ಎಲ್ಲ ಟೈಮು 1 ಅವರ್ 1 ಅವರ್ ಮುಂಚೆನೇ ಸ್ವಲ್ಪ ಲೇಟಾಗಿ ತೋರಿಸ್ಬಿಡುತ್ತೆ. ಅವ್ರಿ ಮುಂಚೆನೇ ಅಲ್ಲಿ ರೀಚ್ ಆಗಿ ಹೋಗಿರ್ತೀನಿ, 10 ಕಿಲೋಮೀಟ್ರ್ ಬೇಕಾದ್ರೆ 1 ಅವರ್ ಅಂತ ತೋರಿಸುತ್ತೆ. ಸೊ ಈ ಘಾಟ್ ಸೆಕ್ಷನ್ ಕರೆಕ್ಟಾಗಿ ತೋರಿಸಿದ್ರು, 1 ಅವರ್ ಬೇಕಾಯ್ತು ನನಗೆ, 32 ಕಿಲೋಮೀಟ್ರ್ ಬರೋಕ್ಕೆ 1 ಅವರ್ ಬೇಕಾಯ್ತು ನನಗೆ. ಇಲ್ಲಿಂದ ಸೇಲಮ್, ಸೇಲಮಿಂದ ಸೀದ ಕೃಷ್ಣಗಿರಿ, ಕೃಷ್ಣಗಿರಿಯಿಂದ ಬ್ಯಾಂಗ್ಳೂರ್. ಘಾಟ್ ಸೆಕ್ಷನ್ ಏನಕ್ಕೆ ಇಷ್ಟ ಅಂದರೆ ಇದೊಂದೇ ರೀಸನ್, ಈಗ ಕಣ್ ಭಾರಿಯಾಗಿರುತ್ತೆ. ನಮ್ಮ ಗಾಡಿ ತೆಗೆದ್ಬಿಡೋಣ. ಇದೇ ಮೇಜರ್ ರೀಸನ್ ನನ್ನ ಘಾಟ್ ಸೆಕ್ಷನ್ ಅಂದರೆ ತುಂಬ ಇಷ್ಟ. ಈ ವ್ಯೂ ನೋಡೋಕ್ಕೆ ಬೇರೆ ಲೆವೆಲ್ ಆಗಿರುತ್ತೆ. ಅದು ಈ ಥರ ವೆದರಲ್ಲಿ ಗಾಡಿ ಓಡಿಸ್ಕೊಂಡಿದ್ರೆ ಅಜ್ಜಿ ಅದೇ ಬೇರೆ ಸೈಕ್. ಅದು
ಸೊ ಎಕ್ಸಾಕ್ಟ್ಲಿ ಟೈಮ್ 3 ಹಿಂಗೆ ಆ ತಕ್ಷಣ ಎಷ್ಟು ಗಂಟೆಗೆ ಇಳಿತೀನೋ ದೇವಾ ನಿಮಗೆ ಕಾಣಿಸ್ತಿದೆ ಅಲ್ಲಿ ನಮ್ಮ ಪೆಟ್ರೋಲ್ ಹಾಕ್ಸಿರೋದ್ರು 400 kilometers ಹೋಗ್ಬೋದ ಸಿಕ್ಸ್ ಪಾಯಿಂಟ್ಸಿಗೆ ಅಬ್ಬಬ್ಬಾ ಇದು ನಂಬ್ಕೊಂಡು ಹೋದ್ರೆ ಅಷ್ಟೇ ನಾನು ಶೋ ಇದು ನಿಜ ಆಗಿದ್ರೆ ಚೆನ್ನಾಗಿರುತ್ತಲ್ಲ ಒಂದು ಫುಲ್ ಟ್ಯಾಂಕ್ಗೆ 1000 kilometers ಅಂದರೆ 1 liter ನೂರು ಕಿಲೋಮೀಟ್ರ್ ಆ ಥರ ಸೂಪರ್ ಬೈಕ್ ಯಾರಿದ್ರೆ ಎಲ್ಲರೂ ಅದನ್ನೇ ಅಪ್ ಮಾಡ್ತಾರೆ ಸೌಂಡ್ ಇದ್ದು ಸ್ಪೀಡಾಗಿ ಹೋಗಬೇಕು ಅಯ್ಯೋ ಹೆಂಗೆ ಇದು ಮ್ಯಾಜಿಕ್ ಮ್ಯಾಜಿಕ್ 433 kilometers ಅಂದರೆ ಫುಲ್ ಟ್ಯಾಂಕ್ಗೆ ಇನ್ನೇನು ಹಾಫ್ ಟ್ಯಾಂಕ್ಗೆ 1 point ಕಮ್ಮಿ ಇದೆ ಹಾಫ್ ಪಾಯಿಂಟ್ಗೆ 1 point ಜಾಸ್ತಿ ಇದೆ ಅಷ್ಟೇ ಸೊ ನಾ ಪೆಟ್ರೋಲ್ ಹಾಕ್ಸಿದ್ರೆ 400 450 ಹೊಡೆಯುತ್ತೆ ಪೆಟ್ರೋಲ್ ಇದು ಹಾಂ ಬೇರೆ ಲೆವೆಲ್ ಸೊ ಫೈನಲಿ ಆ ಘಾಟ್ ಸೆಕ್ಷನ್ ಇಳಿದು ಬಂದಾಯ್ತಪ್ಪ ಸೊ ಘಾಟ್ ಸೆಕ್ಷನಲ್ಲಿ ಎಕ್ಸ್ಟೆಟ್ರೆ ಕೊಟ್ಟಿಲ್ಲ ನಾನು ಲೈಟಾಗಿ ಅಷ್ಟೇ ಕೊಟ್ಟಿದ್ದು ಸೊ ಇಲ್ಲಿತ್ತ ಇಷ್ಟೇ ಕೊಟ್ಟಿದ್ದು ನಮ್ಮ ಎಕ್ಸ್ಟೆಟ್ರ್ ಇಷ್ಟು ಕೊಟ್ಕೊಂಡು ಹೋಗ್ತಾ ಇದ್ದೆ ಈ ಯಾವುದೋ ಊರು ದಾಟ್ಬಿಟ್ರೆ ನಾನು ಹೈವೇನ ಹಿಡ್ಕೊಂಡು ಹೋಗ್ತಾ ಇರೋಣ ಸೊ ಇದು ರೇಂಜು ಕೆಳಗಡೆ ಇಳಿತಿದೆ ಏನಕ್ಕೆ ಅಂದರೆ ಪ್ರಾಬ್ಲಮ್ ಏನಂದರೆ ಅಲ್ಲಿ ಎಕ್ಸಲೇಟರ್ ಕೊಟ್ಟಿರಲಿಲ್ಲ ನಾನು ಆ್ಯಕ್ಚುಲಿ ಗಾಡಿದು RPM ಹೇಗೆ ರೈಸ್ ಆಗ್ತಿದೆಯೋ ಅಷ್ಟು ಹಂಗೆ ಡಿಕ್ರೀಸ್ ಆಗ್ತಿದೆ ಸೊ ಏನಾಯಿತು ನಾನು ಬರೀ 6th gear ಕ್ಲಚಲ್ಲಿ ಆಟಾಡ್ಕೊಂಬಂದೆ ಕ್ಲಚ್ ಬಿಟ್ಟರೆ ಒಂದು ಸ್ವಲ್ಪ ಹೈಡ್ಲಿಂಕಲ್ಲಿ ಇರುತ್ತಲ್ಲ ಗಾಡಿ ಹೈಡ್ಲಿಂಕಲ್ಲೇ ಮೂವ್ ಆಗುತ್ತೆ ಫುಲ್ ಡೌನೇ ಇತ್ತು ಅಂದರೆ ಒಂದು 20 kilometers ಫುಲ್ ಸ್ಲೋಪಲ್ಲೇ ಇತ್ತಲ್ಲ ಎಕ್ಸಲೇಟರ್ ಕೊಟ್ಟಿಲ್ಲ ನಾನು ಹಂಗೆ ಬಂದೆ ಸೊ ಇವಾಗ ನಾನು ಹೆಂಗೆ ಎಕ್ಸಲೇಟರ್ ಕೊಡ್ತೀನೋ ಹಂಗೆ ಡ್ರೂಯಿಂಗ್ ಅಂತ ಮೈಲೇಜ್ ಡ್ರಾಪ್ ಆಗುತ್ತೆ ಬಂದಾಗುರು ನಾನು ಹೈವೇಗೆ ಹತ್ತಿದೆ ಇವಾಗ ರೇಂಜ್ ಬಂದ್ಬಿಟ್ಟು 371 kilometers ತೋರಿಸ್ತಿದೆ ಮನೆಗಿನ್ನ 230 kilometers ಇದೆ ಸೊ ಎಷ್ಟು ಗಂಟೆಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಟೆ ನಾನು 4 hours ತೋರಿಸ್ತಿದೆ ಸೊ 8 o'clock ಒಳಗಡೆ ರೀಚ್ ಆಗ್ತೀನಿ ಅಂತ ತೋರಿಸ್ತಿದ್ದೆ ಇದು ಹೋಗ್ತೀನಿ 8 o'clock ಒಳಗಡೆ ಬೆಂಗಳೂರು ಟ್ರಾಫಿಕ್ ಇಲ್ಲಿಂದ ಬೇಕಾದ್ರೆ ಹೋಗ್ಬಿಡ್ಬೋದು ಆಮೇಲೆ ಬೆಂಗಳೂರು ಟ್ರಾಫಿಕ್ ಸೊ ಕೊನೆಗೂ ನಂದು ಪಾಂಡಿಚೇರಿ ಟ್ರಿಪ್ ಮುಗೀತು ಇದು 3 ಸೊ ಎಲ್ಲರಿಗೂ ಸಾರಿ ಇದು 4 ಸೊ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡು ಗುರು ನಿಮ್ಗೆ ಎಷ್ಟು ಹೇಳಿದ್ರು ಸಬ್ಸ್ಕ್ರೈಬೇ ಮಾಡಲ್ಲ ಅಂತೀರ ಸೊ ನಿಮ್ಗೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮನೆ ಹುಡುಗ ನಾನು ನಿಮ್ಮನೆ ಹುಡುಗರು ನೀವು ಸಪೋರ್ಟ್ ಮಾಡ್ತೀರಿ ಯಾರು ಸಪೋರ್ಟ್ ಮಾಡ್ತೀರ ಬಾ ಗುರು ಬಾ ಬಿಡು ಬಾ ನನಗೆ ಸೊ ಸ್ವಲ್ಪ ಖುಷಿ ಆಗ್ತಿದೆ ಅಲ್ಲಲ್ಲಿ ಕೆ ಗಾಡಿ ನೋಡ್ತೀನಿ ಯಾಕಂದರೆ ಅಲ್ಲಿ ಪಾಂಡಿಚೇರಿಯಲ್ಲಿ PYTN ಅಷ್ಟೇ ನೋಡ್ತಿದ್ದು ಅದು ಬಿಟ್ಟರೆ ಈ ಕೆ ಗಾಡಿ ರೇರ್ ಆಗಿ ನೋಡ್ತಿದ್ದೆ ಸೊ ದಿಸ್ ವಾಸ್ ಆನ್ ಅಮೇಝಿಂಗ್ ರೈಡ್ ಸೊ ಇನ್ನೂ ಪ್ಲ್ಯಾನ್ ಇಲ್ದಿರಂಗೆ ಹೋಗ್ತಿದ್ದೀನಿ ಪಾಂಡಿಚೇರಿಗೆ 3 days ಇರಬೇಕು ಅಂತ ಹೋದೆ ಅಲ್ಲಿ ನೋಡಿ ಅದು ಏನು ಇಲ್ಲ ಅಂತ ಗೊತ್ತಾಗಿ ಒಂದು ದಿನ ಸ್ಟೇ ಮಾಡಿ ಜುಟ್ಟದೆ ಅಲ್ಲಿದ್ದ ಬೆಳಗ್ಗೆ ಸೊ ಐ ಡೆಂಟ್ ಲೈಕ್ ಪಾಂಡಿಚೇರಿ ಪ್ಲೇಸ್ ನೀವೆಲ್ಲ ಪಾರ್ಟಿ ಮಾಡೋ ವೈಟ್ಸಲ್ಲಿದ್ದರೆ ಸೊ ಇಫ್ ಯು ವಾಂಟ್ ಅ ಬೂಸ್ ನಿಮಗೆ ಹುಕ್ಕ ಎಣ್ಣೆ ಕುಡಿಬೇಕು ಅಂದರೆ ಅಲ್ಲಿ ಹೋಗಿ ಚೀಪಾ ಇಲ್ಲ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಪಾಂಡಿಚೇರಿ ಆಲ್ಕೋಹಾಲಿಗೆ ಚೀಪ್ ಅಂತ ಹೇಳ್ತಾರೆ ನಾನು ಡ್ರೈವ್ ಮಾಡಿಲ್ಲ ಹೋಗೋದಿಲ್ಲ ಆ ಕಡೆ ಸೈಡೆಲ್ಲ ಸೊ ನಿಮ್ಗೆ ಆ ಥರ ಏನಾದರೂ ಇದ್ದರೆ ಅಲ್ಲಿ ಹೋಗ್ಬೋದು ಪಾರ್ಟಿ ಮಾಡೋದಕ್ಕೆ ಸೊ ಅಲ್ಲೆಲ್ಲ ಗ್ಯಾಂಗ್ ಪ್ಲೇಸಸ್ ಚೆನ್ನಾಗಿರುತ್ತೆ ನಾನು ಡಾಮಿಟ್ರಿಸ್ ಹೇಳಿದ್ದೆ ಸೈಕ್ ಆಗಿತ್ತು ಒಂದಷ್ಟು ಜನ ನಂಗೆ ಸಿಕ್ಕಿದ್ರು ಸೊ ಇನ್ ದಿಸ್ ಪ್ಲೇಸ್ ನನಗೊಂದು ಸ್ವಲ್ಪ ಎಷ್ಟೊಂದು ಜನ ಮೀಟ್ ಆಗಿದ್ದಾರೆ ಚೆನ್ನಾಗಿತ್ತು ಓವರ್ ಆಲ್ ಮೈ ರೈಡ್ ವಾಸ್ ಸೂಪರ್ ಇವಾಗ ಹೈವೇ ಹತ್ತಿದ್ದೀನಿ ಇನ್ನು 225 kilometers ಇವಾಗ 9 kilometers ಹೋದರೆ NH4 ಆ್ಯಡ್ ಆಗ್ತಿದ್ದೆ NH44 ಸೊ ಅಲ್ಲಿಂದ ಸ್ಟ್ರೈಟ್ ರೋಡು ಬೆಂಗಳೂರಿಗೆ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದೀನಿ
ನಿಮಗೆ ಈ ಥರ ರೈಡ್ಸ್ ಇಷ್ಟ ಆಗಿಲ್ಲ ಅಂದರೆ ಜಸ್ಟ್ ಒಂದು ರೈಡ್ ಹೋಗಿ. ಸೊ ನೀವು ಯಾವತ್ತೂ ರೈಡೇ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಅಂದರೆ ಒಂದು ಸರಿ ನಿಮ್ಮ ಗಾಡಿ ಎತ್ಕೊಂಡು ಚಿಕ್ಕಮಗಳೂರು ಫಸ್ಟ್ ಚಿಕ್ಕಮಗಳೂರಿಂದ ಚಾರ್ಮುಡಿ ಘಾಟಿಂದ ಹೋಗಿ, ಈ ಕಡೆಯಿಂದ ಧರ್ಮಸ್ಥಳ ಹೋಗಿ, ಧರ್ಮಸ್ಥಳದಿಂದ ಶಿರಡಿ ಘಾಟಿಂದ ಒಂದು ಸರ್ಕಲ್ ಹಾಕ್ಕೊಂಡು ಬನ್ನಿ. ಅಪ್ಪಾಗೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ನಾನೇನು ಫೋರ್ಸ್ ಮಾಡೋದು. ಬಟ್ ರಿಮೆಂಬರ್ ಒನ್ ಥಿಂಗ್, ನೀವು ಹೋಗ್ತೀರಾ ಅಂದರೆ ಚಾರ್ಮುಡಿ ಘಾಟಲ್ಲಿ ಬೆಳಗ್ಗೆ ಹೋಗಿ, ಬಿಕಾಸ್ ಆ ಫಾಗ್ ಎಲ್ಲ ಇರುತ್ತಲ್ಲ ಅದೆಲ್ಲ ಬೇರೆ ಲೆವೆಲ್. ನಾನು ಈ ಥರ ಹಿಲ್ ಸ್ಟೇಷನ್ಸ್ಗೆಲ್ಲ ರೈಡ್ ಹೋಗೋದು, ಕರ್ವ್ಸ್ ಇರುತ್ತಲ್ಲ ಬೆಂಡ, ಅದೆಲ್ಲ ನನಗೆ ಅತಿ ಇಷ್ಟ. ಈ ಹೈವೇಲಿ ಯಾವಾಗಲೂ ಇದ್ದಿದೆ ರೋಡ್ ಓಡಿಸೋದೆ, ಯಾವಾಗಲೂ ಹೈವೇಲಿ ಓಡಿಸೋದೇ ಇದ್ದಿದ್ದು. ಸೊ ಹೈವೇಲೆಲ್ಲ ಓಡಿಸೋದಕ್ಕೆ ನನಗೆ ಬೇಜಾರಾಗ್ತಿದೆ. ಸೊ ನಾನು ಹೇಳೋದು ಏನಂದರೆ, ಹೋಗಿ ನನ್ನ ಫ್ರೆಂಡ್ಸ್ ಜೊತೆ ಲಾಂಗ್ ಲಾಂಗ್ ಹೋಗಿ. ನನ್ನ ಫ್ರೆಂಡ್ಸ್ ಎಲ್ಲ ಅಷ್ಟು ಲಾಂಗ್ ರೈಡ್ಸ್ ಎಲ್ಲ ಇಷ್ಟಪಡಲ್ಲ, ಒಬ್ಬ ಇಷ್ಟಪಡ್ತಾರೆ ನನಗೆ ಪರ್ಮಿಷನ್ ಸಿಗಲ್ಲ, ಅದು ಬಿಟ್ಟರೆ ಏನೇನೂ ಇಲ್ಲ. ಹಾಯ್, ಗುಡ್ ಈವ್ನಿಂಗ್. ಟೈಮ್ ಬಂದ್ಬಿಟ್ಟು ಇವಾಗ 5:00. ಸೊ ಇವಾಗ ನಾನು ಕೃಷ್ಣಗಿರಿಯಲ್ಲಿ ಇದ್ದೀನಿ. ಸೊ ಇದು ಪ್ಲೇಸ್ ನೇಮ್ ಬಂದ್ಬಿಟ್ಟು ಕೃಷ್ಣಗಿರಿ, ಏನಕ್ಕಿಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ನನ್ನ ಅಸಂಪ್ಷನ್ ಬಂದ್ಬಿಟ್ಟು ಈ ಬೆಟ್ಟದಿಂದ ಅಷ್ಟು ದೂರದಿಂದ ಬರಬೇಕಾದ್ರೆ ಈ ಬೆಟ್ಟಗಳು ಹೇಗೆ ಕಾಣಿಸುತ್ತೆ ಗೊತ್ತಾ, ಮಸ್ತಾಗ ಒಂದು ಜಂಗಲ್ ಜಂಗಲ್ ಇದ್ದಂಗೆ ಐತಿದ್ದಲ್ಲ. ಸೊ ನಮ್ಮ ಮನೆಗೆ ಹೋಗೋದಕ್ಕೆ 100 kilometers ಏನಾಗಿದೆ, ರೇಂಜ್ ಬಂದ್ಬಿಟ್ಟು 163 ತೋರಿಸ್ತಿದೆ ರೇಂಜು. ಮತ್ತು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ, ನೋಡೋಣ ಒಂದು ಸ್ವಲ್ಪ. ನಾನು ಸ್ಟ್ರೈಟ್ ರೋಡ್ ಅಲ್ವಾ, ಮ್ಯಾಪೇ ಹಾಕಿಲ್ಲ. ಓಕೆ, 105 kilometers ಇದೆ ಮನೆಗೆ, ಇಲ್ಲಿಂದ ಮೈಸೂರು ಹೈವೇ ಹತ್ಬಿಡ್ತೀನಿ. ಮೈಸೂರು ಹೈವೇ ಹತ್ತಿದ್ರೆ ಪ್ಲೀಸ್ ಅಲ್ಲಿಂದ ಒಂದೇ ರೂಟು. ಸೊ ಪ್ಲೇಸ್ ಎಲ್ಲ ಭಾರಿ ಆಗಿದೆ. ಸೊ ಹೈವೇನು ಕೂಡ ಮಸ್ತಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹಳ್ಳ ಗುಂಡಿ ಗಿಂಡಿ ಏನೂ ಇಲ್ಲ. ಆರಾಮಾಗಿ ಅಲ್ಲಿಂದ ಬಂದೆ, 80s ಕ್ರೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬರೋ ಒಂದು ಪ್ರಾಬ್ಲಮ್, ಈ ಲಾರಿ ಕಾರವರೆಲ್ಲ ಹೆವಿ ಓವರ್ಟೇಕ್ ಮಾಡ್ತಾರೆ, ಅದ್ರ ಒಂದು ಸ್ವಲ್ಪ ಹುಷಾರಾಗಿರಿ, ಜೀವ ಎದೆ ಮೇಲೆ ಬರ್ತಾರೆ ಎಲ್ಲರೂ. ನಂಗೊಂದು ಸ್ವಲ್ಪ ಕುತ್ಕೊಂಡು ಕುತ್ಕೊಂಡೆಲ್ಲ ಕಾಲು ನೋಚಿದೆ. ಇನ್ನೇನು 100 kilometers ಈ ಸಹ ಹೊರಡೋಣ, ಇನ್ 2 hours ಅಂತ ತೋರಿಸ್ತಿದೆ. ಸೊ ಟೈಮ್ ಅಲ್ಲಿ ಕರೆಕ್ಟಾಗಿ ಇವಾಗ 5:15, 2 hours ಬೇಕೋ ಅಲ್ಲಿಗೆ. ಓಕೆ, ಬೆಂಗಳೂರು ಟ್ರಾಫಿಕ್ ಅಲ್ಲಿ ಬೇಕೇ ಬೇಕು. ಸೊ ಇನ್ನು ಬೆಂಗಳೂರಿಗೆ ಹೋಗೋದಕ್ಕೆ ನನಗೆ 70 kilometers ಅಷ್ಟೇ ಇರೋದು, ಅಲ್ಲಿಂದ ನನ್ನ ಮನೆಗೆ ಹೋಗೋಕ್ಕೆ ಒಂದು ಸ್ವಲ್ಪ ಲಾಂಗ್ ಆಗುತ್ತೆ. ಜಾಲಿ ರೈಡ್, ಸೋಲೋ ಆಗಿ ಹೋಗಿದ್ದೆ ಪಾಂಡಿಚೇರಿಗೆ, ಆಮೇಲೆ ಪಾಂಡಿಚೇರಿಯಿಂದ ಬಂದೆ ಚರಣರಾಜಿ ಮನೇಲಿದ್ದೆ. ಸೊ ಬನ್ನಿ, ನಾನು ಡೈರೆಕ್ಟ್ ಬೆಂಗಳೂರೆಲ್ಲ ನೋಡೋಣ ಟ್ರಾಫಿಕ್ ಹೇಗಿದೆ ಅಂತ. ಸೊ ಇವತ್ತು ಸಂಡೇ, ಒಂದು 2-3 ರೈಡಿಂಗ್ ಬ್ಯಾಚ್ ನೋಡಿದೆ ಇವಾಗ ಮನೆಗೆ ಹೋಗ್ತಿರೋರು. ಸೊ ವಾಪಸ್ ಎಲ್ಲ ಕೆ ಗಾಡಿಗಳು, ಅವರೆಲ್ಲ ಇವಾಗ ಫುಲ್ 140-150 ಕ್ರೂಸ್ ಮಾಡ್ತಿರ್ತಾರೆ. ನಾನು ಇವಾಗ ಅದು ಅಷ್ಟು ಕ್ರೂಸ್ ಮಾಡಬೇಕು ಅಂದರೆ ನಾನು ಮತ್ತೆ ಇನ್ನೊಂದ್ಸಲ ಪೆಟ್ರೋಲ್ ಹಾಕ್ಬೇಕು. ನಾಟ್ ಅಬೌಟ್ ದ ಬಜೆಟ್, ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಸ್ಪೀಡಾಗಿ ಹೋಗುತ್ತಂದ್ರೆ ಯಾರು ಬೇಕಂದ್ರೆ ಹೋಗ್ತಾರೆ, ಯಾರು ಬೇಕಂದ್ರೆ ಸ್ಪೀಡಾಗಿ ಹೋಗ್ತಾರೆ. ಆದರೆ ಆ ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗೋದೇ ಬೇರೆ ಫೀಲ್. ಹೆಂಗಿದ್ರು ಇವಾಗ ಏನು ಖಾಲಿ ಟ್ಯಾಂಕಲ್ಲಿ ನಿಲ್ಸೋಕ್ಕಾಗಲ್ಲ, ಫುಲ್ ಟ್ಯಾಂಕ್ ಹಾಕಿಸ್ಲೇಬೇಕು ನಾನು ಇವಾಗ. ಸೊ ಬೆಂಗಳೂರಲ್ಲೇ ಆಕ್ಷನ್ ಅಂತ ಇದ್ದೀನಿ. ಸೊ ಇಲ್ಲೆಲ್ಲ ಪೆಟ್ರೋಲ್ ರೇಟ್ ಹೆವಿ ಜಾಸ್ತಿ ಗುರು, 104 rupees ಇದೆ ತಮಿಳ್ನಾಡಲ್ಲಿ. ಬೆಂಗಳೂರಲ್ಲೇ ಪರವಾಗಿಲ್ಲ, 101-103 rupees ಕಾಸ್ಟ್ಲಿ ಲೀಟರಿಗೆ. ಅದೇ ಫುಲ್ ಟ್ಯಾಂಕ್ ಮಾಡಿಸ್ತೀರ ಅಂದರೆ 50-60 rupees ಜಾಸ್ತಿ ಆಗುತ್ತೆ. ಮತ್ತೆ ಇಳಿತಾ ಇದೆ, ಇಷ್ಟಕ್ಕೆ ನಿದ್ದೆ ಬರ್ತೀವಿ ಅಂದರೆ ರೋಡ್ ಚೆನ್ನಾಗಿದೆ. ಈ ನಿದ್ದೆ ಬರೋದೆಲ್ಲ ಹೈವೇಗಳಲ್ಲೇ, ಈ ಗಲ್ಲಿಗಳು ರೋಡಲ್ಲೆಲ್ಲ ನಿದ್ದೆನೇ ಬರಲ್ಲ, ಯಾಕಂದ್ರೆ ಆಕಡೆ ಈ ಕಡೆ ಜನ ಬರ್ತಿರ್ತಾರೆ, ಅವ್ರು ಬರೋದ್ರಲ್ಲೇ ಎಚ್ಚರ ಆಗ್ಬಿಡುತ್ತೆ. ಈ ರೋಡಲ್ಲಿ ಅಂದರೆ ಅಯ್ಯೋ ಒಂದೇ ರೋಡು, ಗಾಡಿ ಹೂವು ಬೇರೆ ಹೂವು ಮೇಲೆ ಕುತ್ಕೊಂಡಂಗಿದೆ, ಇದು ಹೂವು ಥರ ಹೋಗ್ತಿದೆ ನನಗಂತೂ ಗಾಡಿ. ಈ ಕಾರಲ್ಲಿ ಕುತ್ಕೊಳ್ಳೋದಕ್ಕೂ ಇದ್ರ ಕುತ್ಕೊಳ್ಳೋದು ಹೆವಿ ಕಂಫರ್ಟ್ ಐತೆ. ಅಂದರೆ ಕಾರಲ್ಲಿ ಏನು ಮಾಡಬೇಕಂತ, ಬ್ರೇಕು ಎಕ್ಸ್ಟ್ರಾ ಕ್ಲಚ್ ತುಳಿಬೇಕು, ಇದರಲ್ಲಿ ಏನೂ ತುಳಿಯೋಂಗಿಲ್ಲ. ತುಳಿಬೇಕಾಗಿರೋದು ಇದರಲ್ಲಿ ರೈಟ್ ಸೈಡಲ್ಲಿ ಬ್ರೇಕ್ ಇದೆ, ಗಿಯರ್ಗಳಿದೆ ಕಾಲಲ್ಲೇ. ಆದರೂ ಕಾರಲ್ಲಿ ಎಲ್ಲರೂ ಕುತ್ಕೊಂಡು ತುಳಿಯೋಕ್ಕಾಗಲ್ಲ, ಇದರಲ್ಲಿ ಒಬ್ಬನೇ ಕುತ್ತಿದ್ದೀನಿ, ನಾನು ತುಳಿಲೇಬೇಕು. ಸೊ ಎಲ್ಲಾದರೂ ಒಂದು ಲೈಟ್ ಬ್ರೇಕ್ ತೊಗೊಳೋ ಮಾಡ್ತಾಯಿದ್ದೀನಿ, ಹಿಂದೆ ಎಲ್ಲಾದರೂ ಟೋಲ್ ಬರುತ್ತಲ್ಲ, ಐ ಹ್ಯಾವ್ ಎ ಸ್ಮಾಲ್ ಬ್ರೇಕ್. ಆಮೇಲೆ ಇನ್ನೇನು ಇಲ್ಲಿಂದ ರೂಟ್ ಗೊತ್ತಿರೋದೆ ನನಗೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮನೆಗೆ ಹೋಗ್ತೀನಿ.